ಬೆಳಗ್ಗಿನ ಚಳಿಗೆ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ. ದೇವ್ರ ಮನೆ ಎಲ್ಲ ಕ್ಲೀನಾಗಿದೆ, ಜೊತೆಗೆ ದೇವ್ರ ಫೋಟೋಗಳನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀವಿ. ಹಾಗೆ ದೇವ್ರ ಮನೆಯ ಪೂಜೆ ಸಾಮಗ್ರಿಗಳು, ಹಾಗೆ ದೇವರ ದೀಪ ಹಾಗೂ ವಿಗ್ರಹಗಳು ಇದ್ವು, ಅವನ್ನು ಕೂಡ ತೊಳೆದು ಕ್ಲೀನ್ ಮಾಡಿದ್ದೀವಿ. ಇನ್ನೇನು ಪೂಜೆಗೆ ಶುರು ಮಾಡಬೇಕು, ಬನ್ನಿ ಆದಷ್ಟು ಬೇಗ ಪೂಜೆ ಮಾಡೋಣ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಿ ಅಂತ ತಿಳ್ಕೊತಾ ನಿಮ್ಮೆಲ್ಲರಿಗೂ ಲಕ್ಷ್ಮೀ ಸ್ವೀಟ್ ಫ್ಯಾಮಿಲಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತು ಕೊನೆ ಶ್ರಾವಣ ಶನಿವಾರ, ಜೊತೆಗೆ ಅಮಾವಾಸ್ಯೆ ಕೂಡ ಇದೆ. ಸೊ ಹಾಗಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ದೀಪಗಳನ್ನೆಲ್ಲ ತೊಳೆದು ಪೂಜೆ ಮಾಡೋದಕ್ಕೆ ಸುಮಾರು 10:30 to 11 ಆಗೇ ಹೋಯ್ತು ಫ್ರೆಂಡ್ಸ್. ಬನ್ನಿ ಕ್ವಿಕ್ ಆಗಿ ನಮ್ಮ ದೇವ್ರ ಮನೆ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಈ ಉಲ್ಲನ್ ಮತ್ತು ಪರ್ಲ್ ಕಾಂಬಿನೇಷನಲ್ಲಿರೋ ದೇವ್ರ ಮನೆ ತೋರಣ ನಾನೇ ಮಾಡಿರೋದು. ಹೇಗಿದೆ ಅಂತ ಖಂಡಿತವಾಗ್ಲೂ ನನಗೆ ತಿಳಿಸಿ. ನಮ್ಮ ದೇವ್ರ ಮನೆ ತುಂಬಾ ದೊಡ್ಡದಾಗಿದೆ, ಒಳಗಡೆ ಕುತ್ಕೊಂಡು ಆರಾಮಾಗಿ ಪೂಜೆ ಮಾಡ್ಬೋದು. ನಮ್ಮ ಈ ಮನೆ ಕಟ್ಟಿ ಸುಮಾರು 20 ಆಗಿದೆ ಫ್ರೆಂಡ್ಸ್. ಮೊದಲು ತಿಂಡಿ ಮಾಡಿಬಿಡೋಣ. ಫ್ರೆಂಡ್ಸ್, ತಿಂಡಿ ದೋಸೆ ಮಾಡಿದರೆ, ನಾನು ಅದನ್ನ ಸಾಂಬಾರ್ ಜೊತೆ ತಿಂತಾ ಇದ್ದೀನಿ. ನಮ್ಮ ಧ್ರುವಿನ ಕ್ಯಾಡ್ಬರಿ ಅಂತ ಏನಕ್ಕೆ ಕರಿತೀವಿ ಅಂದರೆ, ಅವನು ಸಿಕ್ಕಾಪಟ್ಟೆ ಚಾಕ್ಲೇಟ್ ತಿಂತಾನೆ. ಸೊ ಹಾಗಾಗಿ ಚಾಕ್ಲೇಟಿಗೆ ಸಂಬಂಧಪಟ್ಟಂಗೆ ಅವನಿಗೊಂದು ಹೆಸರಿಡೋಣ ಅಂತ ಈಚೆ ಹೆಸರನ್ನು ಇಟ್ಟಿದ್ದೀವಿ ಅಷ್ಟೇ ಫ್ರೆಂಡ್ಸ್, ಮತ್ತೇನಿಲ್ಲ. ಬನ್ನಿ, ನಿಮಗೂ ಅವನ್ನ ಇನ್ನೊಂದ್ಸರಿ ಭೇಟಿ ಮಾಡಬೇಕು ಅನ್ನಿಸ್ತಾ ಇದೆ. ಅವನ್ನ ಮಾತಾಡಿಸ್ಲಿಲ್ಲ ಅಂದರೆ ಈ ವಿಡಿಯೋ ಕಂಪ್ಲೀಟೇ ಆಗೋದಿಲ್ಲ ಅನಿಸುತ್ತೆ. ಬನ್ನಿ ಫ್ರೆಂಡ್ಸ್. ಹಲೋ, ನಮ್ಮ ಕ್ಯಾಡ್ಬರೀಸ್ ಅಲ್ಲಿ ಕಾಣಿಸ್ತಿಲ್ವಲ್ಲ, ಇಲ್ಲಿದ್ಯಾ? ಏನು ಮಾಡ್ತಿದ್ದೆ ಅಲ್ಲಿ, ಆಟ ಆಡ್ತಿದ್ಯಾ? ಸಾಕ್ ಸಾಕ್, ಅಲ್ಲಿ ನೋಡಿ, ಅಲ್ಲಿ ನೋಡ್ತಾ ಇದಾರೆ ಎಲ್ಲರೂ. ಹಾಯ್ ಅಣ್ಣ, ಹಾಯ್. ಅವ್ರಿಗೊಂದು ಪ್ಲೈನ್ ಕಿಸ್ ಕೊಡು. ಶ್ರಾವಣ ಶುರು ಆಯಿತು ಅಂದರೆ ಸಾಕು, ಹಬ್ಬಗಳ ಸುರಿಮಳೆನೇ ಶುರು ಆಗುತ್ತೆ ಫ್ರೆಂಡ್ಸ್. ಅದರಲ್ಲೂ ಹೆಣ್ಮಕ್ಳಿಗೆ ಶಾಪಿಂಗ್ ಮಾಡಲಿಕ್ಕೆ ಒಳ್ಳೆ ಸುವರ್ಣ ಅವಕಾಶ. ಅದೇ ರೀತಿ ನಾವು ಕೂಡ ಹಬ್ಬಕ್ಕೆ ಸ್ಯಾರಿ ಶಾಪಿಂಗ್ ಮಾಡಿದ್ದೀವಿ. ಬನ್ನಿ ಫ್ರೆಂಡ್ಸ್, ಎಲ್ಲ ಸ್ಯಾರಿಗಳು ಹೇಗಿದೆ ಅಂತ ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಇವೆಲ್ಲ ಅಮ್ಮ ತೊಗೊಂಡಿರೋ ಸೀರೆ, ನಾನು ಯಾವುದು ಸೀರೆ ತೊಗೊಂಡಿಲ್ಲ. ಇದರಲ್ಲಿ 2 ಸೀರೆ ಅಮ್ಮನಿಗೆ ಗಿಫ್ಟಾಗಿ ಬಂದಿದೆ, ಅದನ್ನ ಯಾರು ಕೊಟ್ಟಿದ್ದು ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್. ಎಲ್ಲ ಸೀರೆಗಳ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಎಲ್ಲ ಸ್ಯಾರಿಗಳು ನಿಮಗೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಈ ಸೀರೆ ಪ್ಯಾರಟ್ ಗ್ರೀನ್ ಮತ್ತು ಡಾರ್ಕ್ ಬ್ಲೂ ಕಲರ್ನಲ್ಲಿದೆ. ಇದು ಕಾಟನ್ ಮಿಕ್ಸ್ ಸಿಲ್ಕ್ ಸ್ಯಾರಿ ಆಗಿದೆ. ಇದರ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ಇದನ್ನು ನೋಡಿದ ಕೂಡಲೇ ತಗೋಬೇಕು ಅನ್ನಿಸ್ತು. ಈ ಸ್ಯಾರಿ ಪೂರ್ತಿ ನೀವು ಬುಟ್ಟಾಸ್ಗಳನ್ನ ನೋಡ್ಬೋದು. ಒಂದು ಲೈನಲ್ಲಿ ಫ್ಲವರ್ ಡಿಸೈನ್ ಇದ್ದರೆ, ಇನ್ನೊಂದು ಲೈನಲ್ಲಿ ಪಿಕಾಕ್ ಡಿಸೈನ್ ಇದೆ. ಜೊತೆಗೆ ಸಣ್ಣ ಸಣ್ಣ ಚೆಕ್ ಬಾಕ್ಸ್ಗಳನ್ನ ನೋಡ್ಬೋದು, ಜರಿನಲ್ಲಿ ಮಾಡಿದ್ದಾರೆ. ತುಂಬಾ ಅಟ್ರಾಕ್ಟಿವ್ ಆಗಿದೆ ಫ್ರೆಂಡ್ ಈ ಸ್ಯಾರಿ. ಹಾಗೆ ಈ ಸ್ಯಾರಿ ಬಾರ್ಡ್ರ್ ಕೂಡ ತುಂಬಾ ದೊಡ್ಡದಾಗಿದೆ, ಡಿಸೈನು ಕೂಡ ತುಂಬಾ ದೊಡ್ಡ ದೊಡ್ಡದಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದರ ಪಲ್ಲು ಡಿಸೈನ್ ಬಂದು ಈ ರೀತಿ ಇದೆ ನೋಡಿ, ಪಲ್ಲು ಎಲ್ಲೂ ಪ್ಲೇನ್ ಇಲ್ಲ, ಪಲ್ಲು ಪೂರ್ತಿ ವರ್ಕ್ ಮಾಡಿದ್ದಾರೆ. ಜೊತೆಗೆ ಬಾರ್ಡರ್ ಕೂಡ ಇದೆ. ಅಮ್ಮನಿಗೆ ಕೆಮ್ಮಾಗಿದೆ, ಅದಕ್ಕೆ ನಿಮಗೆ ಸೌಂಡ್ ಕೇಳಿಸ್ತಾ ಇದೆ. ಈ ಸ್ಯಾರಿ ಬ್ಲೌಸ್ ಬಂದುಬಿಟ್ಟು ಪ್ಲೇನ್ ಕಲರಲ್ಲಿದೆ, ಬ್ಲೂ ಕಲರ್.
ಬ್ಲೌಸ್ ಪೀಸಿಗೂ ಕೂಡ ಬಾರ್ಡರ್ ಡಿಸೈನ್ ಕೊಟ್ಟಿದ್ದಾರೆ. ಇದು ಎರಡನೇ ಸೀರೆ. ಇದು ಯೆಲ್ಲೋ ಮತ್ತು ಲೈಟ್ ಪಿಂಕ್ ಕಾಂಬಿನೇಷನಲ್ಲಿದೆ. ನಿಮಗೆ ಲೈಟ್ ಆರೆಂಜ್ ಥರ ಕಾಣಿಸ್ತಾ ಇರ್ಬೋದು. ವಿಡಿಯೋದಲ್ಲಿ ಕಲರ್ ಸ್ವಲ್ಪ ಯಾವಾಗಲೂ ಚೇಂಜ್ ಆಗಿ ಕಾಣಿಸುತ್ತೆ. ಲೈಟ್ ಪಿಂಕ್ ಇದೆ, ಆದರೆ ನಿಮಗೆ ಆರೆಂಜ್ ಥರ ಕಾಣಿಸ್ತಾ ಇದೆ ಅನ್ಕೋತೀನಿ. ಈ ಸ್ಯಾರಿ ಪೂರ್ತಿನೂ ಈ ಥರ ಈ ಡಿಸೈನಲ್ಲಿ ಬುಟ್ಟಾಸ್ಗಳು ಬಂದಿದೆ ಫ್ರೆಂಡ್ಸ್. ಇದು ಕೂಡ ಸಿಂಪಲ್ಲಾಗಿ ಮತ್ತು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಮೂರನೇ ಸೀರೆ. ಇದು ರಾಮಾ ಗ್ರೀನ್ ಅನಿಸುತ್ತೆ, ಬಟ್ ಇದ್ರ ಕಲರ್ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಇದಕ್ಕೆ ಬ್ಲೂ ಕಲರ್ ಕಾಂಬಿನೇಷನ್ ಬಂದಿದೆ, ದೊಡ್ಡ ಬಾರ್ಡರ್ ಇದೆ, ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದ್ರ ಪಲ್ಲು ಈ ರೀತಿ ಡಿಸೈನಲ್ಲಿದೆ. ಫ್ರೆಂಡ್ಸ್, ಈ ಸ್ಯಾರಿಗೆ ಯಾವುದೇ ರೀತಿ ಬುಟ್ಟಾಸ್ ಬಂದಿಲ್ಲ, ಸ್ಯಾರಿ ಪೂರ್ತಿ ಒಂದೇ ಥರನೇ ಇದೆ. ಇದು ಸ್ಯಾರಿ ಬ್ಲೌಸ್ ಫ್ರೆಂಡ್ಸ್. ಬ್ಲೌಸ್ ಕೂಡ ಪ್ಲೇನಾಗೇ ಇದೆ. ಇದಕ್ಕೂ ಕೂಡ ಯಾವುದೇ ರೀತಿ ಬುಟ್ಟಾಸ್ ಆಗಲಿ ಬಾರ್ಡರ್ ಡಿಸೈನ್ ಆಗಲಿ ಏನೂ ಕೊಟ್ಟಿಲ್ಲ. ಈ ಸೀರೆ ಅಣ್ಣ ಅಮ್ಮನಿಗೆ ಗೌರಿ ಹಬ್ಬಕ್ಕೆ ಕೊಡಿಸಿರೋದು ಫ್ರೆಂಡ್ಸ್. ಸಾಧ್ಯವಾದರೆ ನಮ್ಮ ಅಣ್ಣ ಮತ್ತು ಅವನ ಫ್ಯಾಮಿಲಿನ ಮೀಟ್ ಮಾಡಿಸ್ತೀನಿ. ಇದು ನಾಲ್ಕನೇ ಮತ್ತು ಕೊನೆಯ ಸೀರೆ ಫ್ರೆಂಡ್ಸ್. ಇದ್ರ ಕಲರ್ ಕೂಡ ನನಗೆ ಗೊತ್ತಿಲ್ಲ. ಇದು ಕೂಡ ಕಾಟನ್ ಮಿಕ್ಸ್ ಸ್ಯಾರಿ ಆಗಿದೆ. ಇದ್ರ ಬಾರ್ಡರ್ ನೋಡಿ ಈ ರೀತಿ ಇದೆ, ಲೈಟ್ ಪರ್ಪಲ್ ಕಾಂಬಿನೇಷನಲ್ಲಿದೆ. ಈ ಸ್ಯಾರಿ ಪಲ್ಲು ಡಿಸೈನ್ ಈ ರೀತಿ ಇದೆ ಫ್ರೆಂಡ್ಸ್. ಇದ್ರ ಸ್ಯಾರಿ ಪೂರ್ತಿ ಬುಟ್ಟಾಸ್ ಇದೆ. ಸ್ಯಾರಿ ಬಾರ್ಡರು, ಬ್ಲೌಸು ಮತ್ತು ಪಲ್ಲು ಎಲ್ಲ ಕಾಪರ್ ಜರಿನಲ್ಲಿದೆ. ಕಾಪರ್ ಜರಿ ಈಗಿನ ಟ್ರೆಂಡ್ ಆಗಿದೆ. ಇದು ಸ್ಯಾರಿ ಬ್ಲೌಸ್ ಪೀಸ್. ಬ್ಲೌಸ್ ಪೀಸ್ ಪೂರ್ತಿ ಕೂಡ ಬುಟ್ಟಾಸ್ ಡಿಸೈನ್ ಇದೆ, ಅದು ಕೂಡ ಜರಿವಿನಲ್ಲೇ ಇದೆ, ಅಂದರೆ ಕಾಪರ್ ಜರಿಯಲ್ಲಿದೆ. ಇದು ಕೂಡ ತುಂಬ ಅಟ್ರಾಕ್ಟಿವ್ ಆಗಿದೆ ಫ್ರೆಂಡ್ಸ್. ಈ ಸ್ಯಾರಿನ ನಮ್ಮ ತಮ್ಮ ಅಮ್ಮನಿಗೆ ಗೌರಿ ಹಬ್ಬಕ್ಕೆ ಅಂತ ತಂದುಕೊಟ್ಟಿರೋದು. ಇದರಲ್ಲಿ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಹೇಳಿ ಫ್ರೆಂಡ್ಸ್. ಗೌರಿ ಹಬ್ಬ ಅಂದಮೇಲೆ ಬರೀ ಸ್ಯಾರಿ ಮಾತ್ರ ಅಲ್ಲ, ಬಳೆಗಳು ಕೂಡ ತುಂಬಾ ಮುಖ್ಯ. ಅವರೇ ಒಂದು ಬಳೆ ಬಾಕ್ಸ್ ಕೂಡ ಕೊಟ್ಬಿಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇದರಲ್ಲಿ ನಂದು ಅಮ್ಮಂದು ಎಲ್ಲ ಬಳೆಗಳು ಇದ್ದಾವೆ. ಯಾರ ಬಳೆಗಳು ಯಾರ್ದು ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ಈ ಬಳೆಗಳು ನಂದು ಫ್ರೆಂಡ್ಸ್. ನನಗೆ ಬ್ಲೂ ಕಲರ್ ಅಂದರೆ ತುಂಬಾ ಇಷ್ಟ. ನೋಡಿ, ಸಣ್ಣ ಸಣ್ಣ ಸ್ಟೋನ್ಗಳು ಅಂಟಿಸಿದ್ದಾರೆ. ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ. ಈ ಬಳೆಗಳು ಅಮ್ಮನಿಗೋಸ್ಕರ ತಗೊಂಡಿದ್ದು. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದೇ ಸೇಮ್ ಡಿಸೈನಲ್ಲಿ ಸ್ವಲ್ಪ ಕಲ್ಲರ್ ಚೇಂಜ್ ಈ ಕಲ್ಲರ್ ಬಳೆ ತೊಗೊಂಡಿದ್ದೀವಿ ಫ್ರೆಂಡ್ಸ್. ಎರಡು ಸೇಮ್ ಡಿಸೈನೇ, ಸ್ವಲ್ಪ ಕಲ್ಲರ್ ಮಾತ್ರ ಚೇಂಜ್ ಇದೆ. ಅಮ್ಮನ ಸ್ಯಾರಿಗೆ ಸ್ವಲ್ಪ ಮ್ಯಾಚ್ ಆಗುತ್ತೆ ಅಂತ ತೊಗೊಂಡಿದ್ದೀವಿ ಫ್ರೆಂಡ್ಸ್. ಈ ಬಳೆ ಕೂಡ ಅಮ್ಮಂದೇ. ಅಮ್ಮ ಈ ಥರ ಬಳೆಗಳನ್ನೇ ಜಾಸ್ತಿ ಹಾಕೊಳ್ಳೋದು. ಸೊ ಅದಕ್ಕೋಸ್ಕರ ಅದೇ ಥರ ಡಿಸೈನಲ್ಲಿ ಬೇರೆ ಕಲ್ಲರಲ್ಲಿ ಈ ರೀತಿ ಬಳೆಗಳನ್ನ ತೊಗೊಂಡಿದ್ದೀವಿ. ಅಮ್ಮ ಹೆಚ್ಚಾಗಿ ಈ ರೀತಿ ಬಾಕ್ಸ್ ಬಳೆಗಳನ್ನೇ ಹಾಕೊಳ್ಳೋದು. ಇವು ಕೂಡ ಕಲ್ಲರ್ಗಳು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅದಕ್ಕೆ ಮೂರು ಕಲ್ಲರ್ ಬಳೆಗಳನ್ನ ತೊಗೊಂಡ್ಬಿಟ್ಟಿದ್ದೀವಿ. ಈ ಬಳೆಗಳು ಕೂಡ ನಂದೇ. ನಾನು ಆಗಲೇ ಹೇಳ್ದಂಗೆ ನನಗೆ ಬ್ಲೂ ಕಲರ್ ತುಂಬಾ ಇಷ್ಟ. ಗೋಲ್ಡ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿದೆ. ಇದು ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿದೆ ಫ್ರೆಂಡ್ಸ್.
ಹಾಗೆ ಇದು ಇನ್ನೊಂದು ಪರ್ಲ್ಸ್ ಬ್ಯಾಂಗಲ್ಸು, ನೋಡೋಕ್ಕೆ ತುಂಬಾ ಅಟ್ರ್ಯಾಕ್ಟಿವ್ ಆಗಿದೆ, ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್ ಇದು ಗೋಲ್ಡ್ ಪ್ಲೇಟೆಡ್ ಬ್ಯಾಂಗಲ್ಸ್ ನೋಡಿ, ಇದ್ರ ಡಿಸೈನ್ ಈ ರೀತಿ ಇದೆ. ಇದು ಕೂಡ ಫಂಕ್ಷನ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇದು ನನ್ನ ಇನ್ನೊಂದು ಕೊನೆ ಬ್ಯಾಂಗಲ್ಸ್. ಇದನ್ನು ಕೂಡ ಯಾವುದಾದ್ರು ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಹಾಕೋಬೋದು ಫ್ರೆಂಡ್ಸ್. ಗ್ರೀನ್ ಮತ್ತು ರೆಡ್ ಕಾಂಬಿನೇಷನಲ್ಲಿದೆ, ಹಾಗೆ ಸಣ್ಣ ಸಣ್ಣ ಪರ್ಲ್ಸ್ ಕೂಡ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಫ್ರೆಂಡ್ಸ್ ಇನ್ನೇನು, ಇನ್ನೊಂದು ಎರಡು ದಿನ ಗೌರಿ ಗಣೇಶ ಹಬ್ಬ ಬಂದೇ ಬಿಡ್ತು. ನಮ್ಮನೇಲಿ ಕೂಡ ಗಣೇಶನ ಕೂರಿಸ್ತೀವಿ. ಇದು ಎರಡನೇ ವರ್ಷ, ಹೋದ ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಆ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ತೀವಿ, ನಮ್ಮನೇಲಿ ಹಬ್ಬದ ತಯಾರಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿನೂ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಒಂದು ಹುಮ್ಮಸ್ಸು ಬರುತ್ತೆ. ಸೊ ಖಂಡಿತವಾಗ್ಲೂ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಹಾಗೆಯೇ ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.